ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಬೇವಿನ ಎಣ್ಣೆಯಿಂದ ಎಷ್ಟು ಲಾಭ ಇದೆ ಅಂತ ಹೇಳ್ತೀನಿ. ಬೇವಿನ ಎಣ್ಣೆ, ನೀಮ್ ಆಯಿಲ್, ಮಾರ್ಗೋಸಾ ಆಯಿಲ್ ಅಂತಲೂ ಕರೀತಾರೆ. ಈ ನೀಮ್ ಆಯಿಲ್ನ ಬೇವಿನ ಮರದ ಹಣ್ಣನ್ನು ಚೆನ್ನಾಗಿ ಒಣಗಿಸಿ ಎಕ್ಸ್ಟ್ರಾಕ್ಟ್ ಮಾಡಿ ತಯಾರಿಸ್ತಾರೆ. ನೀಮ್ ಆಯಿಲ್ 100% ಸೇಫ್. ಬರೀ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೂ ತುಂಬ ಒಳ್ಳೆಯದು. ನೀಮ್ ಆಯಿಲಲ್ಲಿ ಅಂಥದ್ದು ಏನಿದೆ ಮೇಡಮ್ ಅಂತೀರಾ? ಬೇವಿನ ಎಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಫಂಗಲ್, ಆ್ಯಂಟಿ ಪೈರಟಿಕ್, ಆ್ಯಂಟಿ ಹಿಸ್ಟಮಿನ್ ಪ್ರಾಪರ್ಟೀಸ್ ಇರುತ್ತೆ. ಇಷ್ಟೊಂದೆಲ್ಲ ಒಳ್ಳೆ ಗುಣ ಇದ್ದರೆ ಅದು ನಮಗೆ ಒಳ್ಳೆಯದೇ ತಾನೇ ಮಾಡುತ್ತೆ. ಅಷ್ಟೇ ಅಲ್ಲ, ನೀಮ್ ಆಯಿಲಲ್ಲಿ ತುಂಬ ಹೆಚ್ಚಾಗಿ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಟ್ರೈಗ್ಲಿಸರಾಯ್ಡ್ಸ್ ಇರುತ್ತೆ, ವಿಟಮಿನ್ ಇ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಈ ಎಲ್ಲ ಗುಣ ಇರೋದ್ರಿಂದ ಅದು ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಫಸ್ಟ್ ನಮ್ಮ ಚರ್ಮಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ನೀವು ನೀಮ್ ಆಯಿಲ್ನ ಬಳಸೋದ್ರಿಂದ ಪಿಂಪಲ್ಸ್ 100% ಕಮ್ಮಿ ಆಗುತ್ತೆ. ನಿಮಗೆ ತುಂಬ ಪಿಂಪಲ್ಸ್ ಆಗ್ತಾನೆ ಇದ್ದರೆ ಇವತ್ತಿಂದನೇ ನೀಮ್ ಆಯಿಲ್ನ ಬಳಸಿ. ತುಂಬ ರಿಂಕಲ್ಸ್ ಆಗ್ತಾ ಇದ್ದರೆ ನೀವು ಇವತ್ತಿಂದನೇ ನೀಮ್ ಆಯಿಲ್ನ ಬಳಸಿ. ಅಷ್ಟೇ ಅಲ್ಲ, ಆ್ಯಂಟಿ ಏಜಿಂಗ್ ಸಿರಮ್ ಥರನೂ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ಸ್ಕಿನ್ ವೃದ್ಧಾಪ್ಯನೂ ಕಡಿಮೆ ಮಾಡುತ್ತೆ. ತುಂಬ ಡ್ರೈ ಆಗ್ತಾ ಇದೆ ಮೇಡಮ್, ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಅನ್ನೋರು ನೀಮ್ ಆಯಿಲ್ನ ಬಳಸ್ಬೋದು. ಸ್ಕಾರ್ನೂ ರಿಮೂವ್ ಮಾಡುತ್ತೆ. ಅಂದರೆ ಮಚ್ಚೆ, ತುಂಬ ವರ್ಷಗಳಿಂದ ನಮಗೆ ಮಚ್ಚೆ ಹಾಗೆ ಉಳಿದಿದೆ ಅನ್ನೋರು ನೀಮ್ ಆಯಿಲ್ನ ಬಳಸಿ ಫ್ರೆಂಡ್ಸ್. ಸ್ಕಿನ್ ಅಲರ್ಜಿಯಲ್ಲಿ ಇದು ಒಂದು ಟೈಪು. ಎಕ್ಸೀಮಾ ಸ್ಕಿನ್ ಅಲರ್ಜಿನೂ ರೆಡ್ಯೂಸ್ ಮಾಡುತ್ತೆ. ಸೋರಿಯಾಸಿಸ್ಗೆ ಇದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಹರ್ಪೀಸ್ ಬಾಯಿ ಹತ್ರ ಹುಣ್ಣು ಥರ ಆಗ್ತಾನೆ ಇರುತ್ತೆ, ಅವರು ಸಹ ನೀಮ್ ಆಯಿಲ್ನ ಬಳಸಿ. ಬಾಡಿ ತುಂಬ ಇಚ್ಚಿಂಗ್ ಆಗ್ತಾ ಇದ್ದರೆ ನೀಮ್ ಆಯಿಲ್ನ ನಾನು ಹೇಳೋ ರೀತಿಯಲ್ಲಿ ನಿಮ್ಮ ಬಾಡಿಗೆ ಅಪ್ಲೈ ಮಾಡಿ. ಖಂಡಿತ ಇಚ್ಚಿಂಗ್ ಕಡಿಮೆ ಆಗುತ್ತೆ, ರಿಂಗ್ ವಾಮ್ನೂ ಕಡಿಮೆ ಮಾಡುತ್ತೆ. ಇನ್ನು ಸ್ಕಾಬಿಸ್ ಸ್ಕಿನ್ ಅಲರ್ಜಿ ಇರೋರು ಸಹ ಇದನ್ನು ಪ್ರತಿದಿನ ಬಳಸಿ ಕಡಿಮೆ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ. ಕೋಲ್ಡ್ ಸೋರ್ನೂ ಕಡಿಮೆ ಮಾಡುತ್ತೆ. ಚಿಕ್ಕ ಪುಟ್ಟ ಗಾಯ ಆಗಿದ್ರೆ ಬೇಗ ವಾಸಿ ಮಾಡುತ್ತೆ. ಮೋಲ್ಸ್ ಇದ್ರೂ ಅದನ್ನ ರಿಮೂವ್ ಮಾಡುತ್ತೆ. ಸ್ಕಿನ್ ಟ್ಯಾಕ್ಸ್, ವಾಟ್ಸ್ ಅದನ್ನು ಕಡಿಮೆ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್ ತುಂಬಾ ಇದೆಯಾ? ಹಾಗಾದ್ರೆ ಇವತ್ತಿಂದನೇ ನೀಮ್ ಆಯಿಲ್ನ ಬಳಸಿ. ಹೈಪರ್ ಪಿಗ್ಮೆಂಟೇಷನ್ ಇದೆಯಾ? ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ನಿಮಗೆ ಓಪನ್ ಪೋರ್ಸ್ ಇದ್ರೆ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ನಿಮ್ಮ ಮುಖ ತುಂಬ ಕ್ಲಿಯರ್ ಆಗೋ ಥರ ಮಾಡುತ್ತೆ. ಪ್ರತಿದಿನ ನೀಮ್ ಆಯಿಲ್ನ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಇರೋ ಇಂಪ್ಯೂರಿಟೀಸ್, ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ನಿಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ. ನಿಮಗೆ ಹೆಲ್ದಿ ಸ್ಕಿನ್ ಬೇಕು ಅಂದರೆ ಇವತ್ತಿಂದನೇ ನೀಮ್ ಆಯಿಲ್ನ ಬಳಸಿ. ಬರೀ ಸ್ಕಿನ್ಗಾ ಮೇಡಮ್ ಅಂದರೆ ಇಲ್ಲ, ಹೇರ್ಗೂ ತುಂಬ ಒಳ್ಳೆಯದು. ನೀವು ನೀಮ್ ಆಯಿಲ್ನ ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಸ್ಕ್ಯಾಲ್ಪ್ ಸೋರಿಯಸಿಸ್ ಆಗಿರುತ್ತಲ್ವ, ಅದು ದೂರ ಆಗುತ್ತೆ. ಡ್ಯಾಂಡ್ರಫ್ ಒಂದೇ ಅಲ್ಲ, ಏನು ಸೀರು ಯಾವುದೇ ಇದ್ದರೂ ನೀಮ್ ಆಯಿಲ್ನ ಬಳಸೋದ್ರಿಂದ ಅದೆಲ್ಲ ಸರಿ ಹೋಗಿ ನಿಮ್ಮ ಕೂದಲು ಹೆಲ್ದಿಯಾಗಿರುತ್ತೆ. ತುಂಬ ಡಲ್ ಆಗಿದ್ರೆ ನಿಮ್ಮ ಕೂದಲು ಇವತ್ತಿಂದನೇ ನೀಮ್ ಆಯಿಲ್ನ ಬಳಸಿ. ಇನ್ನು ಏರ್ ಫಾಲ್ನೂ ಕಂಟ್ರೋಲ್ ಮಾಡುತ್ತೆ. ಫ್ರೀಜಿ ಏರ್, ತುಂಬ ಸಿಕ್ಕಾಗಿರೋ ಕೂದಲನ್ನು ಸರಿ ಮಾಡುತ್ತೆ, ಶೈನಿಯಾಗಿ ಮಾಡುತ್ತೆ. ಪ್ರೀಮೆಚ್ಯೂರ್ ಗ್ರೇಯಿಂಗ್ನೂ ಕಡಿಮೆ ಮಾಡುತ್ತೆ, ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತೆ. ಹೇರ್ ಗ್ರೋತ್ಗೂ ಸಹಾಯ ಮಾಡುತ್ತೆ ಆ್ಯಂಡ್ ಟೆಕ್ಸ್ಚರ್ನೂ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಕೂದಲು ತುಂಬ ದಪ್ಪ ಆಗೋದಕ್ಕೆ, ತುಂಬ ಉದ್ದ ಬೆಳೆಯೋದಕ್ಕೆ, ಗ್ರೋತ್ ಆಗೋದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ನೀವು ವಾರಕ್ಕೆ 3-4 ಸಲ ನೀಮ್ ಆಯಿಲ್ ಬಳಸೋದ್ರಿಂದ ನಿಮ್ಮ ಕೂದಲು ಟೆಕ್ಸ್ಚರೇ ಚೇಂಜ್ ಆಗುತ್ತೆ. ಓಕೆ ಮೇಡಮ್, ಇವತ್ತಿಂದನೇ ನೀಮ್ ಆಯಿಲ್ನ ಬಳಸ್ತೀವಿ ಅಂತ ಡೈರೆಕ್ಟಾಗಿ ನೀಮ್ ಆಯಿಲ್ನ ಮುಖಕ್ಕೆ, ಚರ್ಮಕ್ಕೆ, ನಿಮ್ಮ ಕೂದಲಿಗೆ ಅಪ್ಲೈ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಮತ್ತು ಹೇಗೆ ಬಳಸಬೇಕು ಬನ್ನಿ ಹೇಳ್ತೀನಿ. ನೀಮ್ ಆಯಿಲು ತುಂಬ ಕಾನ್ಸಂಟ್ರೇಟ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಸೆಂಟ್ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಯಾವತ್ತೂ ಬಳಸಬಾರ್ದು. ನೀಮ್ ಆಯಿಲ್ನ ಯಾವಾಗಲೂ ಡೈಲ್ಯೂಟ್ ಮಾಡೇ ಬಳಸಬೇಕು. ಅಂದರೆ ನೀರಲ್ಲಿ ಮಿಕ್ಸ್ ಮಾಡಬೇಕಾ ಅಂತ ಕೇಳಬೇಡಿ ಫ್ರೆಂಡ್ಸ್. ನೀರಲ್ಲಿ ಅಲ್ಲ, ಕೆರಿಯರ್ ಆಯಿಲ್ಸ್ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ, ಅಥವಾ ಆಲಿವ್ ಆಯಿಲ್, ಅಥವಾ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆಯಲ್ಲಿ, ಈ ಮೂರಲ್ಲಿ ಯಾವ ಎಣ್ಣೆಲಾದರೂ ನೀವು ಮಿಕ್ಸ್ ಮಾಡಿ ಬಳಸಬೇಕು. ಡೈರೆಕ್ಟಾಗಿ ಮಾತ್ರ ಬಳಸಬಾರ್ದು. ಹೇಗೆ ಡೈಲ್ಯೂಟ್ ಮಾಡಬೇಕು ಅಂದರೆ, ಒಂದು 100 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 40 drops 40 ml ಅಲ್ಲ 40 ಡ್ರಾಪ್ಸ್ ಮಾತ್ರ ಬೇವಿನ ಎಣ್ಣೆನ ಮಿಕ್ಸ್ ಮಾಡಬೇಕು. 100 ml ಗೆ 40 ಡ್ರಾಪ್ಸ್ ಫ್ರೆಂಡ್ಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆನಾ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನ ಪ್ರತಿದಿನ ನಿಮ್ಮ ಫೇಸ್ಗೆ ಹಚ್ಚಬಹುದು, ಸ್ಕಿನ್ಗೆ ಹಚ್ಚಿ ಸ್ಕಿನ್ಗೆ ಚೆನ್ನಾಗಿ ಮಸಾಜ್ ಮಾಡಿ, ಹೇರ್ಗೆ ಮಸಾಜ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ, ಜಾಸ್ತಿ ಹೊತ್ತು ಇಟ್ಕೋಬೇಡಿ, ಅದು ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಅರ್ಧ ಗಂಟೆ ಸಾಕು. ಹೀಗೆ ರೆಗ್ಯುಲರಾಗಿ ಮಾಡ್ತಾ ಇದ್ರೆ ನಾನು ಹೇಳಿದ ಎಲ್ಲ ಬೆನಿಫಿಟ್ಸು ನಿಮಗೆ ಗ್ಯಾರಂಟಿ ಆಗುತ್ತೆ, 100% ವರ್ಕ್ ಆಗುತ್ತೆ. ಇನ್ನು ನೀಮ್ ಆಯಿಲ್ನ ಶಾಂಪೂಲು ಯೂಸ್ ಮಾಡ್ಬೋದು ಗೊತ್ತಾ. ನೀವು ಯಾವುದೇ ಶಾಂಪೂನ ಬಳಸಿ ಅದರಲ್ಲಿ ನೀಮ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು? ಒಂದು 100 ml ಅಷ್ಟು ಶಾಂಪೂ ಬಾಟಲ್ಗೆ 2 ರಿಂದ 5 ml ಅಷ್ಟು ಬೇವಿನ ಎಣ್ಣೆನ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಬಳಸಿ. ಹೀಗೆ ಮಾಡಿದ್ರೆ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಕೂದಲು ಉದ್ರೋದು ಕಂಪ್ಲೀಟಾಗಿ ನಿಂತೋಗುತ್ತೆ. ಈ ನೀಮ್ ಆಯಿಲ್ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಗಿಡಗಳಿಗೂ ಒಳ್ಳೆಯದು, ಪ್ರಾಣಿಗಳಿಗೂ ಒಳ್ಳೆಯದು. ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ನೀಮ್ ಆಯಿಲ್ ಸ್ಪ್ರೇ ಮಾಡಿಕೊಂಡು ನಿಮ್ಮ ಗಾರ್ಡನಲ್ಲಿರೋ ಗಿಡಗಳಿಗೆ ಸ್ಪ್ರೇ ಮಾಡಿ, ಅದರಿಂದ ಹುಳ ಆಗೋದಿಲ್ಲ, ಅದಕ್ಕೆ ಯಾವ್ದಾರ ರೋಗ ಬರ್ತಾ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಇದೆಲ್ಲ ನ್ಯಾಚುರಲ್ ಫರ್ಟಿಲೈಸರ್ ಆಗೋ ಕೆಲಸ ಮಾಡುತ್ತೆ. ಇದನ್ನು ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಆಗೋ ಬಳಸ್ಬೋದು ನಿಮ್ಮ ಗಾರ್ಡನಲ್ಲಿ. ಈ ಸ್ಪ್ರೇನ ವಾರಕ್ಕೆ ಒಂದ್ಸಲ ಯೂಸ್ ಮಾಡ್ತಾಯಿರಿ, ಖಂಡಿತ ನಿಮ್ಮ ಗಾರ್ಡನ್ ತುಂಬ ಸೇಫಾಗಿರುತ್ತೆ. ಯಾವುದೇ ರೀತಿ ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಮಸ್ಕಿಟೋಸ್ ಯಾವುದೂ ಬರಲ್ಲ. ಜೊತೆಗೆ ಮಸ್ಕಿಟೋ ರಿಪೆಲೆಂಟ್ ಆಗೋ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ಒಂದ್ಸಲ ಹೋಗಿ ನೋಡಿ ಫ್ರೆಂಡ್ಸ್. ಆ್ಯಂಡ್ ಪ್ರಿವೆಂಟ್ಸ್ ಮಸ್ಕಿಟೋ ಬ್ರೀಡಿಂಗ್. ಅಂದರೆ ನಿಮ್ಮ ಮನೆ ಹತ್ರ ತುಂಬ ಗಲೀಜಾಗಿದೆ, ಅಲ್ಲೆಲ್ಲ ಸೊಳ್ಳೆ ಬರ್ತಾನೆ ಇದೆ, ಸೊಳ್ಳೆ ಮೊಟ್ಟೆ ಇಟ್ಟಿದೆ ಅನಿಸಿದ್ರೆ ಒಂದು ಬಕೀಟಲ್ಲಿ ಒಂದು ಅರ್ಧ ನೀರಿಟ್ಬಿಟ್ಟು ಒಂದು 2 ರಿಂದ 3 ಸ್ಪೂನಷ್ಟು ನೀಮ್ ಆಯಿಲ್ನ ಅದಕ್ಕೆ ಹಾಕಿ. ಆ ಸ್ಮೆಲ್ಗೆ ಆ ಸರೌಂಡಿಂಗಲ್ಲಿ ಇರೋ ಮಸ್ಕಿಟೋಸ್ ಅಂದರೆ ಸೊಳ್ಳೆ ಎಲ್ಲ ಸಾಯುತ್ತೆ, ಸೊಳ್ಳೆ ಮೊಟ್ಟೆಗಳು ಸತ್ತೋಗುತ್ತೆ, ನಿಮ್ಮ ಸುತ್ತಮುತ್ತಲಿನ ಪರಿಸರನೂ ಶುಭ್ರ ಆಗುತ್ತೆ. ಬರೀ ಪ್ಲಾಂಟ್ಸ್ಗೆ ಅಲ್ಲ ಫ್ರೆಂಡ್ಸ್, ಅನಿಮಲ್ಸ್ಗೂ ತುಂಬ ಒಳ್ಳೆಯದು. ನಿಮ್ಮಲ್ಲಿ ಸಾಕು ಪ್ರಾಣಿಗಳಿದ್ರೆ ಇವತ್ತೇ ನೀಮ್ ಆಯಿಲ್ ಸ್ಪ್ರೇನ ತಯಾರು ಮಾಡಿ ಅವುಗಳಿಗೆ ಸ್ಪ್ರೇ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸಿ. ಅದರಿಂದ ಏನು ಪ್ರಯೋಜನ ಮೇಡಮ್ ಅಂತೀರಾ? ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅವುಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ಕೆರೆತ ಬರ್ತಾ ಇರುತ್ತೆ, ಸಣ್ಣ ಹುಳ ಆಗ್ತಾ ಇರುತ್ತೆ, ಬಗ್ಸ್ ಬರ್ತಾ ಇರುತ್ತೆ, ವಾಮ್ಸ್, ಬೇರೆ ಯಾವುದೇ ರೀತಿ ಸ್ಕಿನ್ ಅಲರ್ಜೀಸ್ ಆಗಿದ್ರು, ಸನ್ ಬರ್ನ್ಸ್ ಆಗಿದ್ರು ಅದೆಲ್ಲ ಹೋಗುತ್ತೆ. ಹೇಗೆ ಮಾಡ್ಕೋಬೇಕು ಮೇಡಮ್ ಅಂದರೆ 1 ಲೀಟರಷ್ಟು ವಾಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ನೀರಿಗೆ, ಲಿಕ್ವಿಡ್ ಸೋಪ್ಸ್ ಇಲ್ಲ ಅಂದರೆ ಹ್ಯಾಂಡ್ ವಾಶ್ ಇರುತ್ತಲ್ಲ ಮನೇಲಿ, ಯಾವುದೇ ಕಂಪ್ನಿದಾದರೂ ಹ್ಯಾಂಡ್ ವಾಶ್ನ ಹಾಕಿ. 8 ರಿಂದ 10 ಡ್ರಾಪ್ಸ್ ಸಾಕು. ಅದಕ್ಕೆ 5 ml ಅಷ್ಟು ಈ ನೀಮ್ ಆಯಿಲ್ ಬೇವಿನ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮನೆಯಲ್ಲಿ ಖಾಲಿ ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೆ ಹಾಕಿ, ನಿಮ್ಮ ಗಾರ್ಡನಲ್ಲಿರೋ ಪಾಟಲ್ಲಿರೋ ಗಿಡಗಳಿಗೆ ಸ್ಪ್ರೇ ಮಾಡಿ, ನಿಮ್ಮನೇಲಿರೋ ಸಾಕು ಪ್ರಾಣಿಗಳಿಗೆ, ನಾಯಿಗೆ, ಬೆಕ್ಕುಗೆ ಎಲ್ಲದಕ್ಕೂ ಸ್ಪ್ರೇ ಮಾಡಿ. ಗಿಡಗಳಿಗೆ ಮತ್ತೆ ನೀರು ಹಾಕಿ ಅಂತ ತುಳಿಯೋಕ್ಕೆ ಹೋಗಬೇಡಿ, ಸಾಕು ಪ್ರಾಣಿಗಳಿಗೆ ಮಾತ್ರ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸಿ. ವಾರಕ್ಕೆ ಒಂದಿನ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಈ ನೀಮ್ ಆಯಿಲ್ ಸ್ಪ್ರೇ ಸ್ಟೋರ್ ಮಾಡೋಕ್ಕಾಗಲ್ಲ, ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೋಬೇಕು. ಇನ್ನು ನಮ್ಮನೆಯಲ್ಲಿ ಮ್ಯಾಟ್ರೆಸ್ ತುಂಬ ಗಲೀಜಾಗಿರುತ್ತೆ ಮೇಡಮ್, ಬ್ಯಾಕ್ಟೀರಿಯಸ್ ಮೈಟ್ಸ್ ಎಲ್ಲ ಇರೋದ್ರಿಂದ ತುಂಬ ಡಸ್ಟ್ ಅಲರ್ಜಿ ಆಗುತ್ತೆ ಅನ್ನೋರಿಗೆ ಈ ಟಿಪ್. ಫಸ್ಟ್ ನಿಮ್ಮ ಹಾಸಿಗೆನ ಬಿಸಿಲಲ್ಲಿ ಹಾಕ್ಬಿಡಿ. ಸೇಮ್ ನೀಮ್ ಆಯಿಲ್ ಸ್ಪ್ರೇ ಹೇಳಿದ್ನಲ್ಲ ಅದೇ ರೀತಿ ಮಾಡ್ಕೋಬೇಕು, ಆದರೆ ಲಿಕ್ವಿಡ್ ಸೋಪ್ಸ್ ಎಲ್ಲ ಬಳಸಬೇಡಿ. ಒಂದು 1/4 ಲೀಟ್ರಷ್ಟು ನೀರು ತೊಗೊಳ್ಳಿ, ಅದಕ್ಕೆ 1 ಟೀ ಸ್ಪೂನಷ್ಟು ಬೇವಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಬಾಟಲ್ಗೆ ಹಾಕೊಳ್ಳಿ, ನಿಮ್ಮ ಹಾಸಿಗೆಗೆ ಸ್ಪ್ರೇ ಮಾಡಿ. ಬಿಸಿಲಲ್ಲಿ ಫಸ್ಟು ಹಾಸಿಗೆನ ಹಾಕಬೇಕು, 2 ಸೈಡಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡಿ ಚೆನ್ನಾಗಿ ಒಣಗಿಸಿ ನಂತರ ಬಳಸಿ. 2-3 ತಿಂಗಳಿಗೆ ಒಂದ್ಸಲ ಹೀಗೆ ಮಾಡೋದ್ರಿಂದ ಹಾಸಿಗೆಯಿಂದ ಡಸ್ಟ್ ಅಲರ್ಜಿ ಆಗ್ತಾ ಇದ್ರೆ 100% ನಿಂತೋಗುತ್ತೆ. ಇನ್ನು ಆರ್ಥ್ರೈಟಿಸ್, ಸೋರ್ ಮಸಲ್ಸ್, ಜಾಯಿಂಟ್ ಪೇನ್ಸ್ ಎಲ್ಲ ಇದ್ದರೆ ನೀಮ್ ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಹೇಳಿದ್ನಲ್ಲ ನೀಮ್ ಆಯಿಲ್ನ ಡೈರೆಕ್ಟಾಗಿ ಬಳಸಬೇಡಿ. ಜಾಯಿಂಟ್ ಪೇನ್ಸ್ಗೆ, ಮಸಲ್ಸ್ಗೆ ನೀವು ಮಸಾಜ್ ಮಾಡಬೇಕು ಅಂದರೆ 1:10 ರೇಷಿಯೋಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ 1 ಸ್ಪೂನಷ್ಟು ನೀಮ್ ಆಯಿಲ್ ತೊಗೊಂಡ್ರೆ 10 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೀವು ಹಚ್ಚಬೇಕಾದ್ರೆ ಉಗುರು ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಖಂಡಿತ ಜಾಯಿಂಟ್ ಪೇನ್ಸ್, ಮಸಲ್ ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಡೈರೆಕ್ಟಾಗಿ ನೀಮ್ ಆಯಿಲ್ನ ಸ್ಕಿನ್ಗೆ, ಹೇರ್ಗೆ ಬಳಸಬಾರ್ದು. ಚಿಕ್ಕ ಮಕ್ಕಳಿಗೆ ನೀಮ್ ಆಯಿಲ್ನ ಬಳಸಬಾರ್ದು. 5 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೂ ಬಳಸಬಾರ್ದು. ಪ್ರೆಗ್ನೆಂಟ್ ಮ್ಯಾನ್, ಗರ್ಭಿಣಿ ಸ್ತ್ರೀಯರು ಬಳಸಬಾರ್ದು, ಬಾಣಂತಿಯರು ಬಳಸಬಾರ್ದು. ಓಕೆ ಮೇಡಮ್ ಇವತ್ತೇ ತೊಗೋತೀವಿ, ಆದರೆ ಯಾವ ಕಂಪ್ನಿ ತೊಗೋಬೇಕು, ಹೇಗೆ ಸ್ಟೋರ್ ಮಾಡಬೇಕು ಅಂತ ಕೇಳೋರಿಗೆ ಈ ಮಾತು. ಯಾವಾಗಲೂ 100% ಪ್ಯೂರ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ನೀಮ್ ಆಯಿಲ್ ಮಾತ್ರ ತೊಗೊಳ್ಳಿ. ಓಕೆ ಮೇಡಮ್ ತೊಗೋತೀವಿ, ನೀವು ಯಾವುದನ್ನು ಬಳಸ್ತಿದ್ದೀರಾ ಅಂದರೆ ನಾನು ಸ್ಟ್ಯಾಂಡರ್ಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪ್ನಿದು ನೇಮ್ ಆಯಿಲ್ನ ಬಳಸ್ತಾ ಇದ್ದೀನಿ. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಕಳೆದ ಒಂದು ವರ್ಷದಿಂದ ಈ ಕಂಪ್ನಿ ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನನಗೆ ಈ ಕಂಪ್ನಿ ಪ್ರಾಡಕ್ಟ್ಸ್ ಇಷ್ಟ ಆಯಿತು. ನೀವು ಇದನ್ನೇ ತಗೊಳ್ಳಿ ಅಂತ ಮಾತ್ರ ಹೇಳ್ತಾ ಇಲ್ಲ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡಿ, ಬಳಸಿ, ನನಗೆ ಮೆಸೇಜ್ ಮಾಡಿ. ಓಕೆನಾ ಫ್ರೆಂಡ್ಸ್? ಹೀಗೆ ನೀಮ್ ಆಯಿಲ್ನ ಪ್ರತಿದಿನ ಬಳಸೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.